ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೂವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಇವತ್ತು ಏನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಗೊತ್ತಾ? ಆಲ್ರೆಡಿ ಮೊನ್ನೆ ಎಲ್ಲ ನಿಮ್ಗೆ ವಿಡಿಯೋಸ್ ಹಾಕಿದ್ದೆ ಅಲ್ಲ, ಇವತ್ತು ಮೇಕಪ್ ಡೆಮೋ ಕ್ಲಾಸ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಹಾಗಾಗಿ ತುಂಬಾ ಜನ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್ ಕೊಟ್ರು. ಹೊರಗಡೆ ಅವರು ಬಂದಿದ್ದೀರಾ, ನಿಮ್ ನಾನು ಸರಿಯಾಗಿ ಮಾತಾಡ್ಸಕ್ಕಾಗಿಲ್ಲ, ಆಮೇಲೆ ಮಾತಾಡ್ಸಿರೋ. ಓಕೆನಾ? ಓಕೆ, ಕ್ಲಾಸ್ ಅವರು ಮತ್ತೆ ಹೊರಗಡೆ ಅವರು ಬಂದು ಡೆಮೋ ಕ್ಲಾಸ್ಗೆ ಅಟೆಂಡ್ ಆಗಿದ್ದಾರೆ. ಸೊ ನಾವು ನಿಮಗೆ, ನಿಮ್ಮ ತುಂಬಾ ಜನ ಬರಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರುತ್ತೆ. ಅಂತಂದ್ರೆ ನಮಗೆ ಸ್ಟಾರ್ಟಿಂಗ್ ಇವಾಗ ಬಂದು ಬೇಸಿಕ್ ಅವರು ಸೆಲ್ಫ್ ಮೇಕ್ ನೋಡಿ, ನಾನು ಬೆಳಗ್ಗೆಯಿಂದ ಸೀರೆ ಒಂದ್ ಅವರ್ ತೊಗೊಂಡೆ, ಆದ್ರೂ ನಾನು ಸರ್ಫಿಂಗ್ ಮಾಡ್ಕೊಂಡು ಬರಕ್ಕಾಗಲೇ ಇಲ್ಲ, ಇಲ್ಲಿ ಬಂದು ಮಾಡಿಸ್ಕೊಂಡೆ. ಆತರ ತುಂಬಾ ಜನ ಇರ್ತಾರೆ ಅಲ್ವಾ, ಅದಕ್ಕೆ ಫಸ್ಟ್ ಅವ್ರಿಗೆ ಅವ್ರ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಅವ್ರಿಗೆ ಅವ್ರ ಸ್ಯಾರಿ ಫೋಲ್ಡಿಂಗ್ ಆಗ್ಲಿ, ಸ್ಯಾರಿ ಐರನ್ ಹೇಗೆ ಮಾಡ್ಬೇಕು, ಕನ್ನಡದಲ್ಲಿ ಹೇಳ್ಕೊಂತಾ ಹೋಗ್ತೀನಿ. ನಿಮ್ಗೆಲ್ಲ ಇವಾಗ ಸ್ಯಾರಿ ತಗೊಂಡಿರ್ತಾರೆ, ಎಲ್ಲಾರು ರೇಷ್ಮೆ ಸೀರೆ ತಗೊಂತೀರಲ್ಲ, ಮದ್ವೆಗಳಿಗೆ ಹೋಗ್ತಾ ಇರ್ತೀರ, ಹಾಕೊಳಕ್ ಬರಲ್ಲ, ಅವಾಗ ಏನ್ ಮಾಡ್ತೀರಾ, ಪಕ್ಕದ ಮನೆಗೆ ಹೋಗ್ತೀರಾ, ಆಂಟಿ ಉಡ್ಸಿ ಅಂತ ಹೋಗ್ತೀರ. ಆಲ್ಮೋಸ್ಟ್ ಎಲ್ಲಾರು ಅಷ್ಟೇ, ಈ ಹುಡುಗಿರ್ ಬಂತು ಉಡ್ಸಕ್ಕೆ ಉಡ್ಕೊಳಕ್ಕೆ ಬರಲ್ಲ, ಬೇರೆ ಹತ್ರ ಉಡ್ಸ್ಕೊಳಕ್ ಹೋಗ್ತೀರ. ಆದ್ರೆ ನೀವೇ ಅದನ್ನ ಕಲ್ತ್ಕೊಂಡಿದ್ರೆ ಏನಪ್ಪ ಬೆನಿಫಿಟ್ ಅಂದ್ರೆ, ಎರಡಿದೆ. ಒಂದು ಬಂದು ಫಸ್ಟ್ ನೀವು ಅದ ಐರನ್ ಮಾಡ್ಕೊಂಡು ಉಡ್ಕೊಂಡ್ರೆ ನೀವು ಉಡ್ಕೊಂಡಾಗ ಚೆನ್ನಾಗಿ ಕಾಣಿಸ್ತೀರ, ಒಂದು. ಇನ್ನೊಂದು, ಬೇರೆಯವ್ರಿಗೆ ಅದನ್ನ ಮಾಡಿಕೊಟ್ಟು ನೀವು ಅದನ್ನ ದುಡ್ಡನ್ನ ಸಂಪಾದನೆ ಮಾಡ್ಕೋಬಹುದು. ಯಾವ ರೀತಿ ಇವಾಗ ಹೊರಗಡೆ ಒಬ್ಬರಿಗೆ ಒಂದು ಐರನ್ ನ ಮಾಡ್ಬಿಟ್ಟು ಫೋಲ್ಡ್ ಮಾಡಿ ಕೊಡ್ತು ಅಂದ್ರೆ, ಒಬ್ಬೊಬ್ರು ಒಂದೊಂದು 500 ರೂಪಾಯಿ ತಗೊಂತಾ ಇದಾರೆ ಅಲ್ವಾ? ಹಾಗಾಗಿ ನೀವು ಕಡಿಮೆನೆ ತಗೊಳ್ಳಿ, ಒಂದು 300 ರೂಪಾಯಿನೆ ತಗೊಳ್ಳಿ. ಈಗ ಪಾರ್ಲರ್ ಆಗ್ಬೋದು 500-600 ರೂಪಾಯಿ ತಗೊಂತಾರೆ, ನೀವು ಒಂದು 300 ರೂಪಾಯಿ ತಗೊಂಡ್ರೆ ದುಡ್ಡು ಮಾಡ್ಕೋಬಹುದು, ಜೊತೆಗೆ ನೀವು ಮಾಡ್ಕೊಂಡು ಕಲ್ತ್ಕೊಂಡ್ರು ನೋಡೋಕು ಚೆನ್ನಾಗಿ ಕಾಣಿಸ್ತೀರ, ಒಂದು. ಇನ್ನೊಂದು, ಮೇಕಪ್, ಸೆಲ್ಫ್ ಮೇಕಪ್ ಇದರಲ್ಲೇ ಬೇಸಿಕ್ ಕ್ಲಾಸ್ ಅಲ್ಲಿ ಬಂದೋಗುತ್ತೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ, ಪ್ರೊಫೆಷನಲಿ ಸ್ವಾತಿ ಅವ್ರು ಹೇಳಿದಿನಿ, ಮನೆ ವಿಡಿಯೋದಲ್ಲೂ ಕೂಡ ಹೇಳಿದೀನಿ, 15 ವರ್ಷದಿಂದ ಇವ್ರಿಗೆ ಸರ್ವಿಸ್ ಇದೆ. ಇವ್ರು ಬಂದು ನಮ್ಗೆ ಹೇಳಿ, ಪಾಪ ನಿಜವಾಗ್ಲೂ ಅವ್ರು ಥ್ಯಾಂಕ್ಸ್ ಹೇಳಲೇಬೇಕು. ಪ್ರತಿ ಸಲ ನಾನು ಹೇಳ್ತಾನೆ ಇರ್ತೀನಿ, ಹೊರಗಡೆ ಇವ್ರು ಒಂದು ಮೇಕಪ್ಗೆ ಹೋದ್ರೆ 25,000-30,000 ರೂಪಾಯಿ ತಗೊಂತಾರೆ ಒಂದು ದಿನಕ್ಕೆ. ಆದ್ರೆ ಇಲ್ಲಿ ನಿಮ್ಗೆ ಕ್ಲಾಸಸ್ ಮಾಡೋಕ್ಕೋಸ್ಕರ ಕಡಿಮೆ ರೇಟಲ್ಲಿ ಒಪ್ಕೊಂಡು ಇವರು ಕ್ಲಾಸ್ ಮಾಡ್ಕೊಡ್ತೀನಿ, ಎಲ್ಲ ತೋರಿಸ್ತೀನಿ ಅಂತ ಬಂದಿದ್ದಾರೆ. ಇವತ್ತು ನಿಮ್ಗೆ ಡೆಮೋ ತೋರಿಸ್ತೀವಲ್ಲ, ಇದೇ ಡೆಮೋನ ಸರ್ ಅಲ್ಲಿ, ಸರ್ ಮಿಥುನ್ ಸರ್, ಓಕೆ, ಮಿಥುನ್ ಸರ್ ಅವ್ರ ಮೇಕಪ್ ಇವಾಗ ತೋರಿಸ್ತಾ ಇದಾರಲ್ಲ, ಇವ್ರು ಇವಾಗ ತೋರಿಸ ಒಂದು ಮೇಕಪ್ ಹೊರಗಡೆ ಮಾಡ್ತಂದ್ರೆ 30-40 ಸಾವಿರ ತಗೊಂತಾರೆ ಅಲ್ವಾ? ಇದು ಕಿಲೋಮೀಟರ್ಸ್ ವರ್ಕ್ ಮಾಡೋದು. ನಿಮಗೆ ಇದನ್ನ ಫ್ರೀ ಮಾಡ್ತಾ ಇದ್ದಾರೆ ಉದ್ದೇಶ, ಇವರಿಬ್ರು ಮನಸ್ಥಿತಿ ಇರೋದು ಎಲ್ಲರೂ ಕಲೀಲಿ ಅನ್ನೋ ಉದ್ದೇಶದಿಂದ ನಿಮಗೆ ತೋರಿಸ್ಕೊಡಕ್ಕೆ ಬರ್ತಾ ಇದಾರೆ. ಓಕೆ, ಇದನ್ನ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕ್ಲಾಸಿಗೆ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತ ನೀವು ಸೇರ್ಕೋಬಹುದು. ಮೇಡಮ್ ನಾವು ಅನ್ಕೋಬಹುದು, ಮೇಡಮ್ ನಾವೇನೋ ಮೇಕಪ್ ಕಲ್ತ್ವಿ ನಮ್ಗೆ ಆರ್ಡರ್ ಸಿಗಲ್ಲ ಹೆಂಗೆ? ಹೌದು, ಸೇರ್ಕೊಂಡಿದ ತಕ್ಷಣ ಆರ್ಡರ್ ಸಿಗಲ್ಲ. ನೀವು ಮಾಡ್ತಾ ಮಾಡ್ತಾ ಅಂದ್ರೆ ನೀವು ಮಾಡ್ಕೊಳ್ಳೋದು, ಪಕ್ಕದವ್ರು ಅಕ್ಕಪಕ್ಕದವ್ರ ಮನೆಯವ್ರಿಗೆ ಮನೆಯಲ್ಲೇ ಕುತ್ಕೊಂಡು ಮಾಡ್ತಾ ಮಾಡ್ತಾ ಹೋದ್ರೆ ಚೆನ್ನಾಗಿ ಮಾಡ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದು ಬೇರೆಯವ್ರಿಗೆ ಮಾಡಿದ್ರೆ ಅವಾಗ ತಾನಾಗಿ ಆರ್ಡರ್ಗಳು ಹುಡ್ಕೊಂಡು ಬರುತ್ತೆ. ನಾವು ಹುಡ್ಕೊಂಡು ಹೋಗೋದಲ್ಲ, ಈಗ ನಮಗೆ ಉತ್ತರ ಹುಡ್ಕೊಂಡು ಯಾಕೆ ಬರ್ತಾರೆ ಹೇಳಿ? ನಮ್ಗೆ ಎಲ್ಲೆಲ್ಲಿಂದಲ ಬಂದು ನಮ್ಗೆ ಸ್ಟಿಚಿಂಗ್ ಫೀಲ್ಡ್ ಅಲ್ಲಿ ಎಲ್ಲ ತಂದ್ಕೊಡ್ತಾ ಇದಾರಲ್ಲ, ಏನಕ್ಕೆ ತಂದ್ಕೊಡ್ತಾರೆ? ಚೆನ್ನಾಗಿ ಹೊಲಿತೀವಿ, ಚೆನ್ನಾಗಿ ಮಾಡ್ತೀವಿ, ನಕ್ಕೋಸ್ಕರ ಹುಡ್ಕೊಂಡು ಬರ್ತಾರಲ್ವಾ? ಕೆಲಸ ನೀವು ಚೆನ್ನಾಗಿ ಕಲ್ತಿದ್ರೆ ಖಂಡಿತ ನಿಮಗೆ ಕೆಲಸ ಹುಡ್ಕೊಂಡು ಬರುತ್ತೆ. ಅದಕ್ಕೆ ನಮ್ಮ ಟೈಲರಿಂಗ್ ಆಗಿರ್ಬೋದು, ಮೇಕಪ್ ಆಗಿದೆ, ಎರಡೂ ಅಕ್ಕ ತಂಗಿ ತರ ಎರಡೂ ಇತ್ತು ಅಂತಂದ್ರೆ ನಾವು ಜೀವನ ತಡಿ ಮುಂದೆ ಬರ್ತಾ ಹೋಗ್ಬೋದು. ಅರ್ಥ ಆಯ್ತಲ್ಲ? ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಇವಾಗ ಡೆಮೋ ಕ್ಲಾಸ್ನ ಶುರು ಮಾಡೋಣ. ಓಕೆ, ಡೆಮೋ ಕ್ಲಾಸಲ್ಲಿ ಇವತ್ತು ಏನಪ್ಪ ಇರುತ್ತೆ ಅಂದ್ರೆ, ಎಷ್ಟು ಎಂಗೇಜ್ಮೆಂಟ್ ಲುಕ್ ಅಂದ್ರೆ, ಇವಾಗ ಸ್ಟಾರ್ಟಿಂಗ್ ಬಂದು ನೀವು ಫಸ್ಟ್ ಮದುವೆ ಮೇಕಪ್ ಸಡನ್ ಆಗಿ ಹೋಗಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲಿ ರಿಸೆಪ್ಷನ್ ಇರುತ್ತೆ, ಮುಹೂರ್ತದ್ದು ಇರುತ್ತೆ, ಅದೆಲ್ಲ ಸಬ್ ಸಪ್ರೇಟ್ ಇರುತ್ತೆ. ಆಮೇಲೆ ಇನ್ನೊಂದು, ಇದನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಏನ್ ಬೆನಿಫಿಟ್ ಇದೆ ಗೊತ್ತಾ? ಈ ಮುಹೂರ್ತಕ್ಕೆ ಮೇಕಪ್ ಅವರು ಪಾರ್ಲರ್ ಅವ್ರು ಹೋಗಿರ್ತಾರೆ ಅಲ್ವಾ, ಅವರು ಬರೀ ಅವ್ರೊಬ್ರೆ ಮಾಡಿಸ್ಕೊಳಲ್ಲ, ಅಮ್ಮಗಿದ್ರು ಮಾಡಿಸ್ಕೊಂತಾರೆ, ಅಕ್ಕ ತಂಗಿದ್ರು ಮಾಡಿಸ್ಕೊಂತಾರೆ, ಅವರೆಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ ಆಗಲ್ಲ ಅಲ್ಲ. ನೀವು ಕಮ್ಮಿ ಚಾರ್ಜ್ ಮಾಡ್ಕೊಂಡು ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾರೆ, ನಮಗ್ ಮಾಡಿ ಅವ್ರ ಮೇಕಪ್ ಅವ್ರು ಜಾಸ್ತಿ ದುಡ್ಡು ತಗೊಂಡಿದ್ರೆ ಅವ್ರು ಮಾಡ್ಕೊಂತಾರೆ ಅಂತ ಕರ್ಕೊಂಡ್ರು. ನೀವು ಕೂಡ ಕಲ್ತ್ಕೊಂಡ್ರೆ ನೀವು ಕಡಿಮೆ ರೇಟಲ್ಲಿ, ತುಂಬಾ ಅವ್ರ ರೇಟ್ ಇಲ್ಲ, ಕಡಿಮೆ ರೇಟಲ್ಲಿ ನೀವು ದುಡ್ಡು ಒಂದೇ ದಿನ ಮನೆಯಲ್ಲೇ ಕುತ್ಕೊಂಡು ಹೋಗೊಂಡು ಮದುವೆ ಆರ್ಡರ್ನ ಮಾಡ್ಕೊಂಡು ಬಂದ್ರೆ ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಅಲ್ವಾ? ಹಾಗಾಗಿ ನೀವು ಹೇಳ್ತಾ ಪ್ರತಿಯೊಬ್ಬರು ಅಟ್ಲೀಸ್ಟ್ ಅವ್ರದನ್ನು ಕಲ್ತ್ಕೊಂಡಿರ್ಬೇಕು. ಓಕೆನಾ? ಇವಾಗ ಬಂದು ಎಂಗೇಜ್ಮೆಂಟ್ ಲುಕ್ನ ಹೇಳ್ಕೊಡ್ತಾರೆ. ಇವ್ರು ಪ್ರತಿ ಒಂದು ಹೇಳ್ತಾರೆ, ಇಂಟ್ರೆಸ್ಟ್ ಇಂದ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಒಂದು ಡೆಮೋ ತಂದು ಅವತ್ತು ಮಾಡ್ತಾ ಇದ್ದಾರೆ, ಅದನ್ನ ಉಪಯೋಗಿಸ್ಕೊಳ್ಳಿ ಆಯ್ತಾ? ಸರಿ, ಶುರು ಮಾಡೋಣ. ಓಕೆ, ನಿನ್ನೆ ಕ್ಲಾಸಲ್ಲಿ ನಿಮಗೆ ಸ್ಯಾರಿನ ಹೇಗೆ ಉಡ್ಕೋಬೇಕು, ಅದನ್ನು ಹೇಗೆ ಐರನ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಅದು ಹೇಗೆ ಕೊಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ವಿ ಅಲ್ವಾ? ಆದರೆ ಇವತ್ತು ಮತ್ತೆ ಅದ್ರ ಜೊತೆಗೆ ಸೆಲ್ಫ್ ಅಂದರೆ ಬೇರೆಯವ್ರಿಗೆ ಉಡ್ಸೋದು ಹೇಗೆ ಅಂತಲೂ ಕೂಡ ನಾವು ತೋರಿಸ್ಕೊಟ್ಟಿದ್ವಿ. ಅದನ್ನು ಪ್ರತಿಯೊಂದು ನರ್ಗೆ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಪಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರತಿಯೊಂದನ್ನು ತೋರಿಸಿದ್ವಿ. ಆ ಕ್ಲಾಸಿಗೆ ಬೇಸಿಕ್ ಕ್ಲಾಸು ಮತ್ತು ಡಿಸೈನರ್ ಕ್ಲಾಸ್ ಎರಡನ್ನೂ ಸಬ್ ಸಪ್ರೇಟಾಗಿ ಕೋರ್ಸ್ಗೆ ಇದೆ ಸ್ಯಾರಿ ಡ್ರಾಪಿಂಗ್ದು, ಅದಕ್ಕೆ ತುಂಬ ಜನ ಅಡ್ಮಿಷನ್ ಕೂಡ ಆಗಿದ್ದಾರೆ. ಇವತ್ತು ಬಂದು ನಾವು ಮೇಕಪ್ಪಿಗೆ ನಾನು ಕ್ಲಾಸಸ್ನ ತಗೊಳ್ಳೋದ್ರ ಬಗ್ಗೆ ಡೆಮೋ ತೋರಿಸ್ತಾ ಇರೋದು. ನಿಧಾನಕ್ಕೆ ಸೇರ್ಕೊಳ್ಳಿ, ಸಾರಿ, ನಿಧಾನಕ್ಕೆ ಕೇಳ್ಕೊಳ್ಳಿ ಅಲ್ಲ, ಅವರೆಲ್ಲ ನೀಟಾಗಿ ಹೇಳ್ತಾ ಬರ್ತಾರೆ ಒನ್ ಬೈ ಒನ್ನು, ಯಾವ್ಯಾವ ಪ್ರಾಡಕ್ಟು ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಅವ್ರು ಹೇಳ್ತಾ ಬರ್ತಾರೆ. ಜೊತೆಗೆ ನೋಟ್ಸ್ ಕೂಡ ಕೊಡ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇರೋರು ಕೂಡ ನಾನು ಇಲ್ಲಿ ನಂಬರ್ ಹಾಕಿದ್ದೀನಿ, ಅಲ್ಲಿಗೆ ಫೋನ್ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬೋದು. ಓಕೆನಾ? ಇವಾಗ ಒನ್ ಬೈ ಒನ್ ಹೇಳ್ತಾರೆ, ಸ್ವಲ್ಪ ನಿಧಾನಕ್ಕೆ
ಮಾತಾಡ್ಬೋದು ಮಾತಾಡ್ಬೋದು ಫಸ್ಟ್ ಬಂದು ಫೇಸ್ ಕ್ಲೀನ್ ಮಾಡ್ಬೇಕು ಫಸ್ಟ್ ಮುಂಚೆ ಫೇಸ್ ತುಂಬ ಕ್ಲೀನ್ ಇರಬೇಕು ನೀವು ಯಾವುದೇ ಥರ ಪ್ರಾಡಕ್ಟ್ ಹಾಕಿಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪ್ರೈಮರ್ ನೀಟಾಗಿ ಪ್ರೈಮರ್ ಅಪ್ಲೈ ಮಾಡ್ಕೋಬೇಕು ಪ್ರೈಮರ್ ಹೆಚ್ಚಿಕೆ ಅಂದರೆ ನೆಕ್ಸ್ಟ್ ನೀವು ಹಾಕೋ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ಪ್ರೈಮರ್ ಎಲ್ಲ ಸ್ಕಿನ್ಗೂ ಬೇಕಾಗೋದಿಲ್ಲ ಅಂದರೆ ಕೆಲವು ಸ್ಕಿನ್ ಫುಲ್ ಆಯಿಲ್ ಇರುತ್ತೆ ಕೆಲವು ಸ್ಕಿನ್ ಡ್ರೈ ಇರುತ್ತೆ ಡ್ರೈ ಇರೋ ಸ್ಕಿನ್ಗೆ ನಾವು ಜಾಸ್ತಿ ಅಪ್ಲೈ ಮಾಡ್ಕೋಬೋದು ಆಯಿಲ್ ಸ್ಕಿನ್ಗೆ ಏನು ಬೇಕಾಗಲ್ಲ ಪ್ರೈಮರ್ ನಿಮ್ದು ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಕೇಳಿ ಮಧ್ಯದಲ್ಲಿ ಏನಾದರೂ ಇತ್ತಂದ್ರೆ ಅದಕ್ಕೆ ಕ್ವಶನ್ಗೆ ಆನ್ಸರ್ ಮಾಡಿ ನಿಮಗೆ ಪ್ರೈಮರ್ ಯೂಸ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಅದು ಬ್ಲೆಂಡ್ ಆಗಲಿ ಅನ್ನೋದಕ್ಕೋಸ್ಕರ ಡ್ರೈ ಸ್ಕಿನ್ಗೆ ನೀವು ಹಾಕಿದ ತಕ್ಷಣ ಬ್ಲೆಂಡ್ ಆಗುತ್ತೆ ಅದಕ್ಕೋಸ್ಕರ ಪ್ರೈಮರ್ ಯೂಸ್ ಮಾಡ್ತೀವಿ ಆಯಿಲ್ ಸ್ಕಿನ್ಗೆ ನೀವು ಬ್ಲೆಂಡ್ ಮಾಡೋಕ್ಕೆ ಮುಂಚೆ ಅದು ಆಯಿಲಿ ಇರುತ್ತೆ ನೀವೆಲ್ಲೂ ಕೈ ಬೆರಳನ್ನ ಆಡಿಸ್ತೀರಾ ಅದು ಹೋಗ್ತಾರೆ ಅಂದ್ರೆ ನಮಗೆ ಡಾರ್ಕ್ ಸರ್ಕಲ್ಸ್ ಮಾರ್ಕ್ಸ್ಗಳು ಇರುತ್ತಲ್ಲ ಅದನ್ನ ಕವರ್ ಮಾಡುತ್ತೆ ಮೇನ್ ಕನ್ಸಿಲರ್ ನಮ್ಮ ಡೇಟಾ ಮಾಡ್ಕೋಬೇಕು ಇಲ್ಲ ನಾವು ಡೈರೆಕ್ಟಾಗಿ ಬೇಸ್ ಹಾಕ್ಬಿಡ್ತೀವಿ ಅಂದರೆ ನಮ್ಮ ಮಾರ್ಕ್ಸ್ ಅಂಡರ್ ಐ ಎಲ್ಲ ಹಾಗೆ ಇರುತ್ತೆ ಫಸ್ಟ್ ಅದನ್ನು ಕವರ್ ಮಾಡ್ಕೋಬೇಕು ಶ್ಯಾಡೋ ಬೇಕಾಗುತ್ತೆ ನೆಕ್ಸ್ಟ್ ಬೇಸು ಬೇಸ್ ನಾವು ಫಸ್ಟ್ ಕಲರ್ ಕಲೆಕ್ಷನ್ ನೋಡ್ಕೋಬೇಕು ಸ್ವಲ್ಪ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಅವ್ರ ಟೋನ್ ಏನಿದೆ ಕರೆಕ್ಟಾಗಿ ಆ ಟೋನೇ ನೋಡ್ಕೊಂಡು ಮಾಡ್ಬೇಕು ನಾವು ಸ್ವಲ್ಪ ಜಾಸ್ತಿ ಆದರೂ ಕಮ್ಮಿ ಆದರೂ ಚೇಂಜ್ ಆಗ್ಬಿಡುತ್ತೆ ಕಲರ್ ಏನಿದೆ ಫುಲ್ ಟೋಟಲ್ ಚೇಂಜ್ ಆಗ್ಬಿಡುತ್ತೆ ಇದು ನಾವು ನೀಟಾಗಿ ನೋಡ್ಕೊಂಡು ಮಾಡಬೇಕು
ಏನೇ ಕನ್ಫ್ಯೂಷನ್ ಇದೆ ವಾಯ್ಸ್ ಕೇಳಿಸ್ಕೊಂಡ್ರೆ ಏನಾದ್ರು ಕ್ವೆಶ್ಚನ್ಗಳು ಕೇಳೋದಿದ್ರೆ ಕೇಳಿ ಬಿಡ ಉಟ್ಕೊಳಿದ್ರೆ ಆಯ್ತಾ. ನೀವು ಹೋಗಿ ಅಲ್ಲಿ ಹೋಗಿ ನೋಡ್ಕೊಂತೀವಿ ಅಂದ್ರೆ ಆಗಲ್ಲ, ಸಿಕ್ಕಿದೆ ಉಪಯೋಗಿಸ್ಕೊಳ್ಳಿ, ನಿಧಾನಕ್ಕೆ ನೋಡ್ಕೊಳ್ಳಿ, ಕುಕ್ ಮಾಡ್ಕೊಳ್ಳಿ. ಇರುತ್ತೆ ಅವರು ಪ್ರಾಡಕ್ಟ್ ಅಷ್ಟೇ, ನೀವು ಡೈರೆಕ್ಟ್ ಕ್ಲಾಸಿಗೆ ಅಪ್ಲೈ ಮಾಡಕ್ಕೆ ಹೋಗ್ಬಾರ್ದು, ಫುಲ್ ಮರ್ಜ್ ಮಾಡಿ ಅದಾದ್ಮೇಲೆ ಅಪ್ಲೈ ಮಾಡಬೇಕು. ಡೈರೆಕ್ಟ್ ಫೇಸಿಗೆ ಅಪ್ಲೈ ಮಾಡಿಬಿಟ್ರೆ ಟೋಟಲ್ ಪ್ರಾಡಕ್ಟ್ ಒಂದೇ ಜಾಗದಲ್ಲಿ ಬಂದ್ಬಿಡುತ್ತೆ, ಆಮೇಲೆ ಮರ್ಜಾಗ ಕಷ್ಟ ಆಗ್ಬಿಡುತ್ತೆ. ನೀವು ಅದನ್ನು ಅದಕ್ಕೆ ಫಸ್ಟೇ ಮರ್ಜ್ ಮಾಡಿ ಅದಾದ್ಮೇಲೆ ಅಪ್ಲೈ ಮಾಡಿದ್ರೆ ನೀಟಾಗಿ ಮರ್ಜ್ ಆಗುತ್ತೆ. ಪುಟ ಕಾಣಿಸ್ತಾ ಇದ್ದೀನಿ ಆನ್ಲೈನ್ ಕ್ಲಾಸ್ ಅವ್ರಿಗೆ, ಯಾರಾದ್ರು ಒಬ್ರು ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ. ಸುನೀತಾ, ಯಾರಾದ್ರು ಒಬ್ರು ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ, ಎಲ್ಲರೂ ಮೈಕ್ ಆನ್ ಮಾಡಿಬಿಡಿ. ಹಾಂ, ಓಕೆ, ಡನ್. ನೀವು ಫೇಸಿಗೆ ಏನೇನು ಪ್ರಾಡಕ್ಟ್ ಹಾಕ್ತೀರಾ ಅದನ್ನ ನೆಕ್ಕಿಗೂ ಮಾಡಬೇಕು, ಇಲ್ಲಾಂದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲೆಲ್ಲ ಸ್ವಲ್ಪ ಪ್ಯಾಚ್ ಇರುತ್ತೆ ಅದನ್ನೆಲ್ಲ ನಾವು ಸ್ಪಾಂಜ್ ನೀಟಾಗಿ ಮಿಟ್ ಮಾಡ್ಕೊಂಡಿರ್ತೀವಿ. ಅಂಡರ್ ಐ ಆಗಲಿ, ಸ್ಮೈಲಿ ಲೈನ್ಸ್ ಆಗಲಿ, ಇಲ್ಲ ಆಗಿದೆ ಎಲ್ಲ ಮಿಡ್ಜಾ ಇರುತ್ತೆ. ಆದ್ರೂ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡ್ಬಿಡುತ್ತೆ. ಕಾಣಿಸ್ತಾ ಇದ್ದಾರೆ
ನೆಕ್ಸ್ಟ್ ನಾವು ಕಾಂಟರಿಂಗ್ ಮಾಡ್ಕೊಂತೀವಿ. ಕಾಂಟರಿಂಗ್ ಮುಂದೆ ನರ್ಸ್ ಕಟ್ ಆಗಲಿ, ಚೀಕ್ ಕಟ್ ಆಗಲಿ, ಇಲ್ಲಾಂದ್ರೆ ಫೇಸ್ ಫುಲ್ಲು ಫ್ಲಾಟ್ ಆಗಿ ಕಾಣಿಸುತ್ತೆ. ನಮಗೆ ಶೇಪ್ ಕಾಣಿಸಿದಷ್ಟು ಮೇಕಪ್ ಚೆನ್ನಾಗಿ ಕಾಣುತ್ತೆ. ನರ್ಸಿಗೆ ನೀಟಾಗಿ ಶೇಪ್ ಕೊಡಬೇಕು. ಏನು ಶೇಪ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಫೇಸ್ ಫ್ಲಾಟ್ ಆಗಿ ಕಾಣಿಸ್ಬಿಡುತ್ತೆ. ನಮ್ಮ ಫೇಸ್ ಅಲ್ಲಿ ಶೇಪ್ ಇದ್ದಷ್ಟು ನಮಗೆ ಲಕ್ಷಣ ಕಾಣುತ್ತೆ. ಸಣ್ಣ ಇರುತ್ತೆ, ಡಿಪೆಂಡ್ಸ್ ಆಗುತ್ತೆ ಅದಷ್ಟು. ಕೆಲವರಿಗೆ ರೌಂಡ್ ಫೇಸ್ ಇರುತ್ತೆ, ಅದಕ್ಕೆ ಚೀಕ್ ಕಟ್ಕೊಡ್ಬೇಕು, ಇಲ್ಲಿ ಶೇಪ್ ಇರುತ್ತೆ. ಇವರಿಗೆ ಅವಶ್ಯಕತೆ ಇಲ್ಲ, ಆಲ್ರೆಡಿ ದೇವ್ರು ಕೊಟ್ಟಿದ್ದಾರೆ. ಕೆಲವರಿಗೆ ರೌಂಡ್ ಶೇಪ್ ಇರುತ್ತಲ್ಲ, ಅವ್ರಿಗೆ ಕೊಡ್ಬೇಕಾಗುತ್ತೆ. ನೋಡಿ, ವಿತ್ ಶೇಪ್ ವಿತೌಟ್ ಶೇಪ್ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ. ಕಂಪ್ಲೀಟ್ ಹಾಕಂದ್ರೆ ಫೇಸ್ ಮೇಕಪ್ ಫುಲ್ ಫಿಕ್ಸ್ ಆಗುತ್ತೆ. ಓಕೆ, ನೆಕ್ಸ್ಟು ಐಬ್ರೋ, ಅದಾದ್ಮೇಲೆ ಐ ಶ್ಯಾಡೋ ಎಲ್ಲ ಬರ್ತಾ ಹೋಗುತ್ತೆ ಒಂದೇ ವಿಡಿಯೋದಲ್ಲಿ. ಅದರಲ್ಲಿ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ, ನಿಮ್ಗೆ ಯಾರಾದ್ರೂ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋದು, ಇದು ಮೀಡಿಯಂ ರೇಟೇ ಇರುತ್ತೆ, ತುಂಬ ಜಾಸ್ತಿ ಏನಿರಲ್ಲ. ಮೀಡಿಯಂ ರೇಟಲ್ಲೇ ನಾವು ಮೇಕಪ್ ಕ್ಲಾಸಸ್ ಆಗಲಿ, ಏರ್ ಸ್ಟೈಲ್ ಕ್ಲಾಸಸ್ ಆಗಲಿ, ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಆಗಲಿ ಎಲ್ಲ ಮಾಡ್ತಾ ಇದ್ದೀವಿ. ನಿಮ್ಗೆ ಸೇರ್ಕೋಬೇಕು ಅಂತಂದರೆ ಈ ನಂಬರ್ಗೆ ನೀವು ಫೋನ್ ಮಾಡಿ ಕ್ಲಾಸ್ಗೆ ಸೇರ್ಕೋಬೋದು. ಓಕೆನಾ, ಜಸ್ಟ್ ಹಿಂಗೆ ಫುಲ್ ಮಾಡ್ಬೇಕು ನೀವು, ನೀಟಾಗಿ ಎರಡೆರಡು ನಿಮಿಷ ಫುಲ್ ಮಾಡಬೇಕು. ಎಲ್ಲ ಓಪನ್ ಕಾಣಿಸ್ಬೇಕು. ಪಾರ್ಟ್ ಬೈ ಪಾರ್ಟ್ ಹಾಕಿದ್ದೀನಿ, ಒಂದು ಸ್ಯಾರಿ ಫೋಲ್ಡ್ ಪ್ರತಿ ಒಂದು ಸಬ್ ಸಪ್ರೇಟ್, ಮೇಕಪ್ ಸಪ್ರೇಟ್, ಎಷ್ಟು ಸಪ್ರೇಟ್ ಎಲ್ಲ ಸಬ್ ಸಪ್ರೇಟ್ ವಿಡಿಯೋನ ಹಾಕಿದ್ವಿ ಅಲ್ವಾ, ಎಲ್ಲ ನೋಡಿದ್ವಿ ಅಲ್ವಾ. ನಿಮ್ಗೆ ಏನಾದ್ರೂ ಕ್ಲಾಸಿಗೆ ಸೇರ್ಕೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಹಾಕಿದ್ದೀನಿ, ನೀವು ಅದನ್ನ ನಂಬರ್ಗೆ ಕರೆ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬಹುದು. ಓಕೆನಾ, ಸರಿ ಕಣ್ರು, ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಏನ್ ಮಾಡ್ಬೇಕು? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪಟ್ ಅಂತ ಒಂದು ಲೈಕ್ ಮಾಡಿ, ಬೇರೆಯವರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಓಕೆ, ಬಾಯ್.